ಓಂ ಶಾಂತಿ. ಮುರುಳಿಯ ದಿನಾಂಕ 23/6/2021. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ನೆನಪಿನಿಂದ ಆತ್ಮನಲ್ಲಿರುವ ಕೊಳಕು ತೆಗೆಯುತ್ತಾ ಹೋಗಿ. ಆತ್ಮ ಯಾವಾಗ ಸಂಪೂರ್ಣ ಪಾವನವಾಗುವುದು ಆಗ ಮನೆಗೆ ವಾಪಸ್ ಹೋಗಬಹುದು. ಪ್ರಶ್ನೆ, ಈ ಅಂತಿಮ ಜನ್ಮದಲ್ಲಿ ತಂದೆಯ ಯಾವ ಮಾರ್ಗದರ್ಶನವನ್ನು ಪಾಲನೆ ಮಾಡುವುದರಲ್ಲಿ ನೀವು ಮಕ್ಕಳ ಕಲ್ಯಾಣವಿದೆ? ಉತ್ತರ, ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಅಂತಿಮ ಜನ್ಮದಲ್ಲಿ ತಂದೆಯಿಂದ ಪೂರ್ಣ ಆಸ್ತಿಯನ್ನ ಪಡೆದುಕೊಳ್ಳಿ. ಬುದ್ಧಿಯನ್ನ ಹೊರಗೆ ಅಲೆಯಲು ಬಿಡಬೇಡಿ. ವಿಷವನ್ನು ಬಿಟ್ಟು ಅಮೃತವನ್ನ ಕುಡಿಯಿರಿ. ಈ ಅಂತಿಮ ಜನ್ಮದಲ್ಲಿ ನೀವು 63 ಜನ್ಮಗಳ ಕೆಟ್ಟ ಅಭ್ಯಾಸಗಳನ್ನ ಬಿಡಬೇಕು. ಆದ್ದರಿಂದ ಹಗಲು ರಾತ್ರಿ ಪರಿಶ್ರಮ ಪಟ್ಟು ದೇಹಿ ಅಭಿಮಾನಿಯಾಗಿರಿ. ಓಂ ಶಾಂತಿ. ಶಾಂತಿಧಾಮ ವಿಶ್ರಾಮಪುರಿಯಾಗಿದೆ. ಈ ಪ್ರಪಂಚದ ಜೊತೆ ಎಲ್ಲರಿಗೂ ವೈರಾಗ್ಯವಿದೆ, ಸುಸ್ತಾಗಿದ್ದಾರೆ. ನಾವು ನಮ್ಮ ಸುಖಧಾಮಕ್ಕೆ ಹೋಗಬೇಕೆಂದು ಎಲ್ಲರೂ ಬಯಸುತ್ತಾರೆ. ಈ ಪ್ರಪಂಚ ಯಾರಿಗೂ ಚೆನ್ನಾಗಿ ಅನಿಸುವುದಿಲ್ಲ. ಸ್ವರ್ಗವನ್ನ ನೋಡಿದಾಗ ನರಕದ ಕಡೆ ಮನಸ್ಸು ಹೇಗೆ ಹೋಗುವುದು? ಬಾಬಾ ಬೇಗ ಈ ದುಃಖದ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಇದಂತೂ ಚೀಚಿ ಪ್ರಪಂಚವಾಗಿದೆ. ಇದರ ಹೆಸರೇ ಆಗಿದೆ ಭೂತಗಳ ಪ್ರಪಂಚ, ನರಕ. ಇದೇನು ಒಳ್ಳೆಯ ಅಕ್ಷರವ? ಆ ದೇವತೆಗಳ ಪ್ರಪಂಚವೆಲ್ಲಿ, ಈ ಭೂತಗಳ ಪ್ರಪಂಚವೆಲ್ಲಿ? ಈ ಭೂತಗಳ ಪ್ರಪಂಚದಲ್ಲಿ ಎಲ್ಲರೂ ಸುಸ್ತಾಗಿದ್ದಾರೆ, ಆದರೆ ಯಾರು ಸಹ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ. ತಮೋ ಪ್ರಧಾನತೆಯ ತುಕ್ಕು ಹಿಡಿದಿದೆ. ಆ ತುಕ್ಕನ್ನ ಆತ್ಮನಿಂದ ಬಿಡಿಸಬೇಕು, ತೆಗೆಯಬೇಕು. ಅದಕ್ಕಾಗಿ ಪುರುಷಾರ್ಥ ಮಾಡ್ತಿದ್ದೀರಾ. ಯಾರು ಒಳ್ಳೆಯ ಪುರುಷಾರ್ಥಿಗಳಿದ್ದಾರೆ ಅವರ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ. ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ. ಇನ್ನು ಕೆಲವೇ ದಿನಗಳಿವೆ. ಎಲ್ಲಿಯವರೆಗೆ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ, ಅಲ್ಲಿಯವರೆಗೆ ಯಾರು ಸಹ ವಾಪಸ್ ಹೋಗಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಬಹಳ ದುಃಖ ಇದೆ ಅಲ್ವಾ? ಮನೆಯಲ್ಲಿಯೂ ಕೂಡ ಯಾವುದಾದರೊಂದು ದುಃಖ ಇದ್ದೇ ಇರುತ್ತೆ. ನೀವು ಮಕ್ಕಳ ಮನಸ್ಸಿನಲ್ಲಿ ಇದೆ, ಬಾಬಾ ನಮ್ಮನ್ನ ದುಃಖದಿಂದ ಬಿಡಿಸಲು ಬಂದಿದ್ದಾರೆ. ಯಾರು ಬಹಳ ಒಳ್ಳೆಯ ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆಯೋ ಅವರು ತಂದೆಯನ್ನ ಮರೆಯಲು ಸಾಧ್ಯವಿಲ್ಲ. ಅವರನ್ನು ಅಂದ್ರೆ ತಂದೆಯನ್ನು ಸರ್ವರ ದುಃಖ ಹರ್ತ ಎಂದು ಕರೆಯಲಾಗಿದೆ. ತಂದೆ ಹೇಳ್ತಾರೆ, ನೀವು ಮಕ್ಕಳೇ ತಂದೆಯನ್ನು ಗುರುತಿಸುತ್ತೀರಾ. ಒಂದು ವೇಳೆ ಎಲ್ಲರೂ ತಂದೆಯನ್ನ ಗುರುತಿಸಿದ್ದೆ ಆದರೆ ಇಷ್ಟೊಂದು ಮನುಷ್ಯರು ಎಲ್ಲಿ ಕುಳಿತುಕೊಳ್ಳುತ್ತಾರೆ? ಇದು ಆಗಲು ಸಾಧ್ಯವಿಲ್ಲ. ಆ ರೀತಿ ಎಲ್ಲರೂ ತಂದೆಯನ್ನ ಗುರುತಿಸುವುದಿಲ್ಲ. ಆದ್ದರಿಂದ ಡ್ರಾಮಾದಲ್ಲಿ ಯುಕ್ತಿ ರಚನೆಯಾಗಿದೆ. ಯಾರು ತಂದೆಯ ಶ್ರೀಮಂತದಂತೆ ನಡೆಯುತ್ತಾರೆಯೋ ಅವರೇ ಶ್ರೇಷ್ಠ ಪದವಿಯನ್ನ ಪಡೆಯುತ್ತಾರೆ. ಅದಂತೂ ಸರಿಯಲ್ವಾ? ಶಿಕ್ಷೆಯನ್ನ ಅನುಭವಿಸಿ ಶಾಂತಿಧಾಮಕ್ಕೆ ಅಥವಾ ಪಾವನ ಪ್ರಪಂಚಕ್ಕೆ ಹೋಗುತ್ತಾರೆ, ಆದರೆ ಶ್ರೇಷ್ಠ ಪದವಿಯನ್ನ ಪಡೆಯಲು ಪುರುಷಾರ್ಥ ಮಾಡಬೇಕು. ಇನ್ನೊಂದಾಗಿದೆ, ಪಾವನರಾಗದೆ ಪಾವನ ಪ್ರಪಂಚಕ್ಕೆ ಯಾರೂ ಸಹ ಹೋಗಲು ಸಾಧ್ಯವಿಲ್ಲ. ಇಂತಹವರು ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾದರು, ವಾಪಸ್ ಹೋದರು, ಸ್ವರ್ಗದಲ್ಲಿ ಹೋದರು ಎಂದು ಹೇಳುತ್ತಾರೆ, ಆದರೆ ಸಾಧ್ಯವಿಲ್ಲ. ಯಾರು ಮೊಟ್ಟ ಮೊದಲು ಸೃಷ್ಟಿಯಲ್ಲಿ ಬಂದಿದ್ದಾರೆ, ಲಕ್ಷ್ಮೀ ನಾರಾಯಣರೇ ವಾಪಸ್ ಹೋಗಲು ಸಾಧ್ಯವಿಲ್ಲವೆಂದಾಗ ಬೇರೆ ಯಾರು ಸಹ ಹೋಗಲು ಆಗುವುದಿಲ್ಲ. ಅವರದೇ ಈಗ 84 ಜನ್ಮಗಳು ಪೂರ್ಣವಾಗಿದೆ. ವಾಪಸ್ ಮನೆಗೆ ಹೋಗಲು ತಪಸ್ಸು ಮಾಡುತ್ತಿದ್ದಾರೆ. ಎಲ್ಲರೂ ಒಬ್ಬ ತಂದೆಯನ್ನ ಓ ಗಾಡ್ ಫಾದರ್, ಓ ಮುಕ್ತಿದಾತ ಎಂದು ಕರೆಯುತ್ತಾರೆ. ಆ ತಂದೆಯೇ ಗಾಡ್ ಫಾದರ್ ಆಗಿದ್ದಾರೆ, ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಕೃಷ್ಣ ಅಥವಾ ಮತ್ಯಾರನ್ನಾದರೂ ಕರೆಯುತ್ತಾರೆಯೇ? ಕ್ರಿಶ್ಚಿಯನ್ನರೇ ಇರಲಿ, ಮುಸಲ್ಮಾನರೇ ಇರಲಿ,
ಎಲ್ಲರೂ ಏ ಭಗವಂತ ಓ ಗಾಡ್ ಫಾದರ್ ಎಂದು ಕರೆಯುತ್ತಾರೆ. ಆತ್ಮ ತನ್ನ ತಂದೆಯನ್ನು ಕರೆಯುತ್ತದೆ, ತಂದೆ ಎಂದು ಕರೆಯುತ್ತಾರೆ ಅಂದಾಗ ನಾವೆಲ್ಲರೂ ಆತ್ಮರೆಂದು ತಿಳಿದುಕೊಳ್ಳುತ್ತಾರೆ. ಆತ್ಮವು ಸಹ ಒಂದು ವಸ್ತು ಅಲ್ವ. ಆತ್ಮ ದೊಡ್ಡ ಗಾತ್ರದಲ್ಲಿ ಇಲ್ಲ, ಅದು ಒಂದು ನಕ್ಷತ್ರದಂತೆ ಇದೆ, ಅತಿ ಸೂಕ್ಷ್ಮವಾಗಿದೆ. ಹೇಗೆ ತಂದೆ ಇದ್ದಾರೆ ಹಾಗೆಯೇ ಆತ್ಮನ ಸ್ವರೂಪವೂ ಸಹ ಇದೆ. ಈಗ ನೀವು ತಂದೆಯ ಮಹಿಮೆಯನ್ನ ಮಾಡುತ್ತೀರಾ. ತಂದೆ ಸಚ್ಚಿತ್ ಜ್ಞಾನ ಸಾಗರ, ಆನಂದ ಸಾಗರ ಆಗಿದ್ದಾರೆ. ನೀವಾತ್ಮರೂ ಸಹ ತಂದೆಯ ಸಮಾನರಾಗುತ್ತೀರಾ. ನಿಮ್ಮ ಬುದ್ಧಿಯಲ್ಲಿ ಈಗ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿದೆ. ಮತ್ಯಾರ ಮನುಷ್ಯರ ಬುದ್ಧಿಯಲ್ಲಿ ಇದು ಇಲ್ಲ. ಪೂರ್ತಿ ಭಾರತ ವಿದೇಶಗಳನ್ನ ಹುಡುಕಿ ನೋಡಿ, ಯಾರಿಗೂ ಗೊತ್ತಿಲ್ಲ. ಆತ್ಮ 84 ಜನ್ಮಗಳನ್ನ ಅನುಭವಿಸುತ್ತದೆ, 84 ಲಕ್ಷವಂತೂ ಸಾಧ್ಯವಿಲ್ಲ. 84 ಲಕ್ಷ ಜನ್ಮಗಳನ್ನ ಯಾರೂ ಸಹ ವರ್ಣನೆಯೂ ಮಾಡಲು ಆಗುವುದಿಲ್ಲ. ನೀವೇ ನಿಮ್ಮ ಜನ್ಮಗಳನ್ನ ತಿಳಿದುಕೊಂಡಿಲ್ಲ. ತಂದೆ ಹೇಳ್ತಾರೆ, ಎಲ್ಲಿಯವರೆಗೆ ನಾನು ಬರುವುದಿಲ್ಲ ಅಲ್ಲಿಯವರೆಗೆ ನಿಮಗೆ ತಿಳಿಯುವುದಿಲ್ಲ, ನಾನು ತಿಳಿಸುತ್ತೇನೆ. ಅವರೆಲ್ಲರೂ ಕೇಳುತ್ತಿದ್ದರೂ ಸಹ ಕಲ್ಲು ಬುದ್ಧಿ ಉಳ್ಳವರು ಅರ್ಥವೇ ಮಾಡಿಕೊಳ್ಳುವುದಿಲ್ಲ ಮನುಷ್ಯರೆಲ್ಲರೂ. 84 ಜನ್ಮಗಳೆಂದು ಹೇಗೆ ತಾನೆ ಹೇಳಲು ಸಾಧ್ಯ. ನಾವು ಬ್ರಾಹ್ಮಣರೆಂದು ನೀವೀಗ ತಿಳಿದಿದ್ದೀರಾ. 84 ಜನ್ಮಗಳನ್ನ ಪಡೆದಿದ್ದೇವೆ. ಬ್ರಹ್ಮ ಹಾಗೂ ವಿಷ್ಣುವು ಸಹ 84 ಜನ್ಮಗಳನ್ನ ಪಡೆದಿದ್ದಾರೆ. ಬ್ರಹ್ಮಸು ವಿಷ್ಣು, ವಿಷ್ಣುಸು ಬ್ರಹ್ಮ. ಲಕ್ಷ್ಮೀನಾರಾಯಣರೇ 84 ಜನ್ಮಗಳನ್ನು ಪಡೆದು ಬ್ರಹ್ಮ ಸರಸ್ವತಿ ಆಗುತ್ತಾರೆ. ಇದು ಸಹ ತಿಳಿದುಕೊಳ್ಳುವಂತಹ ಮಾತಾಗಿದೆ ಅಲ್ವಾ. 5000 ವರ್ಷಗಳ ನಂತರ ಬಂದು ಮತ್ತೆ ತಂದೆ ತಿಳಿಸುತ್ತಾರೆ. 5000 ವರ್ಷಗಳ ಚಕ್ರವಾಗಿದೆ. ತಂದೆ ಹೇಳ್ತಾರೆ, ಈಗ ನಿಮಗೆ ವರ್ಣಗಳ ರಹಸ್ಯ ಗೊತ್ತಿದೆ, ಹಂಸೋನ ಅರ್ಥವೂ ಕೂಡ ನಿಮಗೆ ಗೊತ್ತಾಗಿದೆ. ನಾವು ಆತ್ಮರು ದೇವತೆಗಳಾಗುತ್ತೇವೆ, ನಂತರ ಕ್ಷತ್ರಿಯರು, ನಾವೇ ವೈಶ್ಯ ಶೂದ್ರರಾಗುತ್ತೇವೆ. ಇಷ್ಟಿಷ್ಟು ಜನ್ಮಗಳನ್ನ ಪಡೆಯುತ್ತೇವೆ ಎಂಬುದು ನಿಮಗೆ ಗೊತ್ತು. ನಂತರ ನಾವೇ ಬ್ರಾಹ್ಮಣರಾಗುತ್ತೇವೆ. ಬ್ರಾಹ್ಮಣರದು ಇದು ಒಂದು ಜನ್ಮವಾಗಿದೆ, ಇದು ನಿಮ್ಮದು ವಜ್ರ ಸಮಾನವಾಗಿರುವ ಜನ್ಮವಾಗಿದೆ. ತಂದೆ ಹೇಳ್ತಾರೆ, ಇದು ನಿಮ್ಮ ಉತ್ತಮ ಶರೀರವಾಗಿದೆ, ಇದರಿಂದ ನೀವು ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತೀರಾ. ಆದ್ದರಿಂದ ಈಗ ಮತ್ತೆ ಯಾವ ಕಡೆಯೂ ಅಲೆಯಬಾರದು, ಜ್ಞಾನ ಅಮೃತವನ್ನ ಕುಡಿಯಿರಿ. ಅವಶ್ಯವಾಗಿ 84 ಜನ್ಮಗಳನ್ನ ಪಡೆದುಕೊಳ್ಳುತ್ತೇವೆಂದು ತಿಳಿದು ಬರುತ್ತದೆ ಅಲ್ವಾ. ಮೊದಲು ನೀವು ಸತ್ಯಯುಗದಲ್ಲಿ ಸತೋ ಪ್ರಧಾನರಾಗಿದ್ದೀರಿ, ನಂತರ ಸತೋ, ಅನಂತರ ಬೆಳ್ಳಿ ಮಿಶ್ರಣವಾಯಿತು. ಲೆಕ್ಕಾಚಾರವನ್ನ ತಿಳಿಸಲಾಗಿದೆ. ಈಗ ಸರ್ಕಾರವು ಸಹ ಹೇಳುತ್ತದೆ ಚಿನ್ನದಲ್ಲಿ ಇಷ್ಟು ಮಿಶ್ರಣವನ್ನ ಬೆರೆಸಿ ಎಂದು. 14 ಕ್ಯಾರೆಟ್ ಚಿನ್ನವನ್ನ ಹಾಕಿಕೊಳ್ಳಿ ಎಂದು ಹೇಳುತ್ತಾರೆ. ಚಿನ್ನದಲ್ಲಿ ಲೋಹವನ್ನ ಬೆರೆಸಿ, ಇದನ್ನ ಭಾರತದವರು ಅಪಶಕುನವೆಂದು ತಿಳಿಯುತ್ತಾರೆ. ವಿವಾಹ ಮಾಡುತ್ತಾರೆಂದಾಗ ಸಂಪೂರ್ಣ ಅಪ್ಪಟ ಚಿನ್ನವನ್ನ ಧರಿಸುತ್ತಾರೆ. ಚಿನ್ನದ ಮೇಲೂ ಸಹ ಭಾರತವಾಸಿಗಳಿಗೆ ಬಹಳ ಪ್ರೀತಿ ಇದೆ. ಭಾರತದ ಮಾತನ್ನ ಕೇಳಲೇಬೇಡಿ ಅಂತಾರೆ ಬಾಬರೂರು. ಸತ್ಯಯುಗದಲ್ಲಿ ಚಿನ್ನದ ಮಹಲ್ಲುಗಳೇ ಇದ್ದವು, ಚಿನ್ನದ ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿತ್ತು. ಇಲ್ಲಿ ಇಟ್ಟಿಗೆ ಎಷ್ಟೊಂದಿದೆ, ಅಲ್ಲಿ ಚಿನ್ನ ಬೆಳ್ಳಿ ಎಷ್ಟೊಂದಿರುತ್ತೆ, ಹೇರಳವಾಗಿರುತ್ತೆ. ಅಂದ್ರೆ ಇಲ್ಲಿ ಮಣ್ಣಿನ ಇಟ್ಟಿಗೆಗಳಿಂದ ಮನೆ ಕಟ್ಟಲಾಗತ್ತೆ. ಸತ್ಯಯುಗದಲ್ಲಿ ಚಿನ್ನದಿಂದ ತಯಾರಾಗಿರುವಂತಹ ಇಟ್ಟಿಗೆಗಳಿಂದ, ವಜ್ರ ಮುತ್ತುಗಳಿಂದ ಮನೆಯನ್ನ ನಿರ್ಮಾಣ ಮಾಡಲಾಗತ್ತೆ. ತಂದೆ ಹೇಳ್ತಾರೆ, ನೋಡಿ ಅಲ್ಲಿ ಚಿನ್ನ ಬೆಳ್ಳಿ ಬಹಳಷ್ಟು ಇರುತ್ತೆ. ಮಾಯಾ ಮಚ್ಚಂದನನ ಆಟವನ್ನ ತೋರಿಸುತ್ತಾರೆ. ಚಿನ್ನದ ಇಟ್ಟಿಗೆಯನ್ನ ನೋಡಿ ತೆಗೆದುಕೊಂಡು ಹೋಗೋಣ ಎಂದು ಯೋಚಿಸುತ್ತಾರೆ. ಕೆಳಗೆ ಇಳಿದು ನೋಡಿದರೆ ಏನೂ ಇರುವುದಿಲ್ಲ, ಏನೋ ಅಲ್ಪ ಸ್ವಲ್ಪ ಇರಬೇಕು ಅಲ್ವಾ.
ಮಕ್ಕಳು ತಿಳ್ಕೊಳ್ತೀರ, ಈಗ ನಾವು ಪುನಃ ಸ್ವರ್ಗದಲ್ಲಿ ಹೋಗುತ್ತೇವೆ. ಒಂದು ವೇಳೆ ಪತಿ ಅಥವಾ ಯಾರಾದರೂ ತೊಂದರೆ ಕೊಟ್ರೆ ಪಾಪ ಒಳಗಡೆ ಅಳ್ತಿರ್ತಾರೆ. ನಾವು ಯಾವಾಗ ಸುಖಧಾಮದಲ್ಲಿ ಹೋಗ್ತೇವೆ ಅಂತ ಹೇಳಿ ಆಂತರಿಕದಲ್ಲಿ ಕಾಯ್ತಿರ್ತಾರೆ. ಬೇಡ, ಈಗ ಸಾಕಾಗಿದೆ, ಬೇಡ ಈ ಪ್ರಪಂಚ ಅಂತ ಹೇಳುತ್ತಾರೆ. ಆದ್ರೆ ಬೇಗ ಹೇಗೆ ಮಾಡೋದು? ಮೊದಲು ಯೋಗ ಬಲದಿಂದ ನಿಮ್ಮಲ್ಲಿ ಇರುವಂತಹ ಕೊಳಕನ್ನು ತೆಗೆದು ಹಾಕಬೇಕು. ನೆನಪಿನ ಯಾತ್ರೆಯಲ್ಲಿ ಇರಬೇಕೆಂದು ತಂದೆ ಧೈರ್ಯ ಕೊಡುತ್ತಾರೆ. ಪತಿತ ಪಾವನ ತಂದೆಯನ್ನೇ ಎಲ್ಲರೂ ಕರೆಯುತ್ತಾರೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಇದೆಲ್ಲವೂ ಇಲ್ಲಿನ ಮಾತುಗಳಾಗಿವೆ. ಅಕ್ಕಾಸುರ ಬಕ್ಕಾಸುರ ಎಲ್ಲರೂ ಇಲ್ಲಿ ಸಂಗಮ ಯುಗದಲ್ಲೇ ಇರುವಂತಹದ್ದು. ಸಂಗಮತೆ ಸ್ಮಾರಕವಾಗಿದೆ ಇದು, ಅಸುರಿ ಪ್ರಪಂಚವಾಗಿದೆ. ತಂದೆ ಹೇಳ್ತಾರೆ, ನಾನು ಕಲ್ಪ ಕಲ್ಪವೂ ಸಂಗಮದಲ್ಲಿ ಬರುತ್ತೇನೆ. ಯಾವಾಗ ಪೂರ್ತಿ ವೃಕ್ಷ ಜಡ ಜಡೀಭೂತ ಸ್ಥಿತಿಯಲ್ಲಿ ಇರುತ್ತದೆ ಆಗ ನಾನು ಬರುತ್ತೇನೆಂದು ತಂದೆ ಹೇಳ್ತಾರೆ. ನೀವು ತಿಳ್ಕೊಂಡಿದ್ದೀರಾ, ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತು ಸತ್ವಪ್ರಧಾನವಾಗಿರುತ್ತದೆ. ಇಲ್ಲಿ ನೋಡಿ, ಎಷ್ಟೊಂದು ಪಕ್ಷಿ ಪ್ರಾಣಿ ಎಲ್ಲವೂ ಇದೆ, ಅಲ್ಲಿ ಇಷ್ಟೆಲ್ಲ ಇರುವುದಿಲ್ಲ. ದೊಡ್ಡ ವ್ಯಕ್ತಿಗಳ ಬಳಿ ಬಹಳ ಸ್ವಚ್ಛತೆ ಇರುತ್ತೆ. ಅವರು ಇರುವಂತಹ ಸ್ಥಾನ ಪೀಠೋಪಕರಣಗಳು ಬಹಳ ಚೆನ್ನಾಗಿರುತ್ತೆ. ನೀವು ಸಹ ಅಷ್ಟು ಶ್ರೇಷ್ಠ ದೇವತೆಗಳಾಗುತ್ತೀರಾ. ಅಲ್ಲಿ ಯಾವುದೇ ಕೊಳಕಿನ ವಸ್ತುಗಳಿರಲು ಸಾಧ್ಯವಿಲ್ಲ. ಇಲ್ಲಂತೂ ಸೊಳ್ಳೆ ನೊಣ ಇವೆಲ್ಲ ಅನೇಕ ರೋಗಗಳನ್ನು ತರುತ್ತವೆ, ರೋಗಗಳನ್ನು ಹರಡುತ್ತವೆ. ಮತ್ತೆ ಬಹಳ ಕೊಳಕಿರುತ್ತದೆ. ಹಳ್ಳಿಗಳಲ್ಲಿ ಅಷ್ಟೊಂದು ಕೊಳಕಿರುವುದಿಲ್ಲ. ದೊಡ್ಡ ದೊಡ್ಡ ನಗರಗಳಲ್ಲಿ ಪಟ್ಟಣಗಳಲ್ಲಿ ಬಹಳ ಗಲೀಜಿರುತ್ತೆ. ಯಾಕೆಂದ್ರೆ ಬಹಳ ಜನಸಂಖ್ಯೆ ಇರುತ್ತೆ, ವಾಸ ಮಾಡಲಿಕ್ಕೂ ಸ್ಥಳನೇ ಇರುವುದಿಲ್ಲ. ಮನುಷ್ಯರು ಗಾಯನ ಮಾಡ್ತಾರೆ, ಕಣಕಣದಲ್ಲೂ ಬ್ರಹ್ಮ ವಿಷ್ಣು ಇರುತ್ತಾರೆ. ಬ್ರಹ್ಮನೇ ವಿಷ್ಣು, ಬ್ರಹ್ಮರವರ ಜೊತೆ ನಕ್ಷತ್ರಗಳು ಸಹ ಇವೆ. ಈ ರೀತಿ ಗಾಯನ ಮಾಡ್ತಾರೆ. ಸತ್ಯಯುಗದಲ್ಲಿ ಮೊದಲು ದೇವತೆಗಳಾಗುತ್ತೀರಾ ಅಂದಾಗ ಇಷ್ಟೊಂದು ಜನ ಇರ್ಲಿಕ್ಕೆ ಸಾಧ್ಯನಾ? ಇರೋದಿಲ್ಲ. ವೃಕ್ಷ ಯಾವಾಗಲೂ ಚಿಕ್ಕದಾಗಿರುತ್ತೆ ಪ್ರಾರಂಭದಲ್ಲಿ, ಅನಂತರ ವೃದ್ಧಿಯಾಗತ್ತೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತೆ. ಸಿಹಿ ನೀರಿನ ನದಿಗಳ ತೀರದಲ್ಲಿ ವಾಸ ಮಾಡುತ್ತೀರಾ. ಇಲ್ಲಿ ನದಿಗಳಿಂದ ಎಷ್ಟೊಂದು ಕಾಲುವೆಗಳನ್ನು ತೆಗೆಯುತ್ತಾರೆ, ಅಲ್ಲಿ ಕಾಲುವೆಗಳು ಅದೆಲ್ಲ ಇರೋದಿಲ್ಲ. ಒಂದು ಮುಷ್ಟಿಯಷ್ಟು ಅಂದರೆ ತುಂಬ ಕಡಿಮೆ ಜನಸಂಖ್ಯೆ ಇರ್ತಾರೆ. ಅವರಿಗಂತೂ ಗಂಗಾ ಜಮುನಾ ನದಿಗಳು ಇದ್ದೇ ಇರುತ್ತವೆ. ಅವರು ನದಿಗಳ ಪಕ್ಕದಲ್ಲಿಯೇ ಇರುತ್ತಾರೆ. ಪಂಚತತ್ವಗಳು ಸಹ ದೇವತೆಗಳ ಸೇವಾದಾರಿಗಳಾಗಿರುತ್ತವೆ. ಅಕಾಲ ಮಳೆ ಬರುವುದಿಲ್ಲ, ಯಾವುದೇ ನದಿಗಳ ಪ್ರವಾಹ ಆಗುವುದಿಲ್ಲ. ಹೆಸರೇ ಆಗಿದೆ ಸ್ವರ್ಗ. ಅಂದಾಗ ಸ್ವರ್ಗದ ಮಾತನ್ನ ಕೇಳಬೇಕ? ಈಗ ಸ್ವರ್ಗದ ಆಯಸ್ಸು ಎಷ್ಟು ಅಂತ ಹೇಳ್ಬಿಟ್ಟು ಹೇಳಾಗ್ತಾ ಇದೆ. ಒಳ್ಳೆಯದು, ಅಲ್ಲಿ ಯಾರು ರಾಜ್ಯ ಮಾಡ್ತೀರಾ ಅಂತ ಹೇಳಿ ನೋಡೋಣ ಅಂತಾರೆ ಬಾಬಾ. ಎಷ್ಟೊಂದು ಕಥೆಗಳನ್ನ ಹೇಳ್ತಾನೆ ಇರ್ತಾರೆ. ಕಲ್ಪದ ಹಿಂದಿನಂತೆಯೇ ನಾವು ಪಾತ್ರವನ್ನ ಅಭಿನಯಿಸುತ್ತಿದ್ದೇವೆ. ರುದ್ರ ಜ್ಞಾನ ಯಜ್ಞದಲ್ಲಿ ಅನೇಕ ಪ್ರಕಾರದ ಅಸುರರ ವಿಘ್ನಗಳು ಬೀಳುತ್ತವೆ. ಮನುಷ್ಯರು ತಿಳಿಯುತ್ತಾರೆ ಅಸುರರು ಮೇಲಿನಿಂದ ಕೊಳಕು ಗೊಬ್ಬರವನ್ನ ಹಾಕುತ್ತಿದ್ದರು ಎಂದು. ಆದರೆ ಇಲ್ಲ, ಇಲ್ಲಿ ಎಂತಹ ವಿಘ್ನಗಳು ಬರುತ್ತವೆ ಎಂಬುದನ್ನ ನೀವು ನೋಡುತ್ತಿದ್ದೀರಾ. ಅಬಲೆಯರ ಮೇಲೆ ಅತ್ಯಾಚಾರವಾಗತ್ತೆ ಅಂದಾಗ ಪಾಪದ ಕೊಡ ತುಂಬುತ್ತೆ ಅಲ್ವಾ ವಿಘ್ನಗಳನ್ನ ಮಾಡುವವರಿಗೆ. ಸ್ವಲ್ಪ ಸಹನೆ ಮಾಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳುತ್ತಾ ಇದ್ದಾರೆ. ಯಾರಿಗೆ ವಿಘ್ನ ಆಗತ್ತೆ, ಬಂಧನ ಮಾಡ್ತಾರೆ, ಬಾಬಾ ಹೇಳ್ತಾರೆ, ಬಾಬನ ಮಕ್ಕಳು ನೀವು ಸ್ವಲ್ಪ ಸಹನೆ ಮಾಡಿಕೊಳ್ಳಿ. ನೀವು ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡುತ್ತಾ ಇರಿ. ಪೆಟ್ಟು ತಿನ್ನುವ ಸಮಯದಲ್ಲಿಯೂ ಕೂಡ ಶಿವ ಬಾಬಾ ಎಂದು ನೆನಪು ಮಾಡಿರಿ. ನಿಮಗಂತೂ ಬುದ್ಧಿಯಲ್ಲಿ ಜ್ಞಾನವಿದೆ. ಯಾರಿಗಾದರೂ ನೇಣುಗಂಬಕ್ಕೆ ಏರಿಸುತ್ತಾರೆಂದರೆ ಪಾದ್ರಿಗಳು ಗಾಡ್ ಫಾದರ್ ಅನ್ನ ನೆನಪು ಮಾಡಿ ಎಂದು ಹೇಳುತ್ತಾರೆ.
ಕ್ರೈಸ್ತನನ್ನ ನೆನಪು ಮಾಡಿ ಅಂತ ಹೇಳ್ತಾ ಇರ್ಲಿಲ್ಲ, ಪರಮಾತ್ಮನನ್ನ ನೆನಪು ಮಾಡಿ ಅಂತ ಹೇಳುತ್ತಿದ್ರು. ಭಗವಂತನ ಕಡೆನೆ ಬೆರಳು ಮಾಡಿ ತೋರಿಸ್ತಾರೆ. ಇಷ್ಟೊಂದು ಲವ್ಲಿ ಆಗಿದ್ದಾರೆ ಬಾಬರಿಯವರು, ಆದ್ದರಿಂದಲೇ ಎಲ್ಲರೂ ತಂದೆಯನ್ನ ಕರೆಯುತ್ತಾರೆ. ಆತ್ಮವೇ ಕರೆಯುತ್ತೆ. ಈಗ ಆತ್ಮ ಅಭಿಮಾನಿ ಆಗುವುದರಲ್ಲಿ ಪರಿಶ್ರಮವಿದೆ. 63 ಜನ್ಮಗಳಲ್ಲಿ ನೀವು ದೇಹದ ಅಭಿಮಾನದಲ್ಲಿದ್ದೀರಿ. ಈ ಒಂದು ಅಂತಿಮ ಜನ್ಮದಲ್ಲಿ ಅರ್ಧ ಕಲ್ಪದ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಅಳಿಸಬೇಕು. ದೇಹಿ ಅಭಿಮಾನಿ ಆಗುವುದರಿಂದ ಸ್ವರ್ಗದ ಮಾಲೀಕರಾಗುತ್ತೀರಾ? ಇದು ನಿಮಗೆ ಗೊತ್ತಿದೆ. ಎಷ್ಟು ದೊಡ್ಡದಾದ ಪ್ರಾಪ್ತಿ ಇದೆ ಅಂದಾಗ ಹಗಲು ರಾತ್ರಿ ಇದೇ ಪ್ರಯತ್ನ ಪಡುತ್ತಿರಬೇಕು. ಮನುಷ್ಯರು ವ್ಯಾಪಾರ ಇತ್ಯಾದಿ ಮಾಡಲಿಕ್ಕೆ ಪರಿಶ್ರಮ ಪಡ್ತಾರೆ. ವ್ಯಾಪಾರ ಮಾಡುವಾಗ ಮನುಷ್ಯರಿಗೆ ಎಂದಿಗೂ ಸಹ ಆ ಕಳಿಕೆ ತೂಕಡಿಕೆ ಬರುವುದಿಲ್ಲ. ಏಕೆಂದರೆ ಅದು ವ್ಯಾಪಾರವಾಗಿದೆ, ಹಣದ ಖುಷಿ ಇರುತ್ತೆ, ಸುಸ್ತಾಗುವ ಮಾತೇ ಇರುವುದಿಲ್ಲ. ಬಾಬಾರವರು ಸಹ ಅನುಭವಿ ಆಗಿದ್ದಾರೆ ಅಲ್ವಾ? ರಾತ್ರಿಯಲ್ಲಿ ಸ್ಟೀಮರ್ನಲ್ಲಿ ಬರ್ತಾ ಇದ್ರು, ಅಂದಾಗ ಬಂದು ಸರಕುಗಳನ್ನ ಮಾರಾಟ ಮಾಡುತ್ತಾ ಇದ್ರು. ಎಲ್ಲಿಯವರೆಗೆ ಗ್ರಾಹಕರು ಲಗೇಜು ಖಾಲಿ ಮಾಡುವುದಿಲ್ಲ ಅಲ್ಲಿಯವರೆಗೆ ಅವರನ್ನು ಬಿಡುತ್ತಿರಲಿಲ್ಲ. ತಂದೆಯು ಸಹ ಅನುಭವಿ ರಥವನ್ನೇ ಪಡೆದುಕೊಂಡಿದ್ದಾರೆ. ಇವರು ಎಲ್ಲ ಅನುಭವ ಮಾಡಿದ್ದಾರೆ. ಬ್ರಹ್ಮಬಾಬಾ ಹಳ್ಳಿಯ ಬಾಲಕ ಆಗಿದ್ದರು, 10 ಆಣೆಗೆ 1 ಮಣ ಅಕ್ಕಿಯನ್ನ ಮಾರುತ್ತಿದ್ದರು. ತಂದೆ ಹೇಳ್ತಾರೆ, ಈಗ ನೋಡಿ ವಿಶ್ವಕ್ಕೆ ಮಾಲೀಕರಾಗ್ತಾ ಇದ್ದಾರೆ. ಏಕ್ದಮ್ ಹಳ್ಳಿಯಲ್ಲಿದ್ದಂತಹವರು ಚಿನ್ನದ ವ್ಯಾಪಾರಿಯಾದರು. ಅನಂತರ ವಜ್ರದ ವ್ಯಾಪಾರದ ಮಾತಾಯಿತು, ವಜ್ರಗಳ ವ್ಯಾಪಾರ ಮಾಡುತ್ತಾ ಇದ್ರು. ನಂತರ ಇಲ್ಲಿ ಸತ್ಯವಾದ ವ್ಯಾಪಾರಿಯಾದರು. ಇದು ರಾಯಲ್ ವ್ಯಾಪಾರವಾಗಿದೆ. ಬಾಬಾ ಬಹಳ ಅನುಭವಿಯಾಗಿದ್ದಾರೆ. ಬಾಬಾ ವೈಸ್ರಾಯ್ ಮುಂತಾದವರ ಮನೆಗಳಿಗೆ ತಮ್ಮ ಮನೆಗೆ ಹೋದಂತೆಯೇ ಹೋಗುತ್ತಿದ್ದರು. ಇದಕ್ಕೆ ಅವಿನಾಶಿ ಜ್ಞಾನ ರತ್ನಗಳೆಂದು ಹೇಳಲಾಗುವುದು. ಬುದ್ಧಿಯಲ್ಲಿ ಎಷ್ಟೆಷ್ಟು ಧಾರಣೆ ಮಾಡಿಕೊಳ್ಳುತ್ತೀರಾ ಅಷ್ಟೆಷ್ಟು ಪದಂಪತಿಗಳಾಗುತ್ತೀರಾ. ಶಿವ ತಂದೆಗೆ ಸೌದಾಗಾರ ರತ್ನಾಗಾರ ಎಂದು ಹೇಳುತ್ತಾರೆ. ಅವರ ಮಹಿಮೆಯನ್ನು ಸಹ ಮಾಡುತ್ತಾರೆ. ನಂತರ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಮಹಿಮೆಯ ಜೊತೆಯಲ್ಲಿ ಎಷ್ಟೊಂದು ನಿಂದನೆ ಮಾಡುತ್ತಾರೆ, ಅದು ಭಕ್ತಿ ಮಾರ್ಗದ ಸ್ಥಿತಿಯಾಗಿದೆ. ಯಾವಾಗ ಭಕ್ತಿ ಪೂರ್ಣವಾಗುವುದೋ ಆಗ ನಾನು ಬರುತ್ತೇನೆಂದು ತಂದೆ ಹೇಳುತ್ತಾರೆ. ಯಾರು ಬಹಳ ಭಕ್ತಿ ಮಾಡುತ್ತಾರೆಯೋ ಅದು ಸಹ ಸಿದ್ಧವಾಗುತ್ತದೆ. ಎಲ್ಲರಿಗಿಂತ ಜಾಸ್ತಿ ಭಕ್ತಿ ನೀವೇ ಮಾಡಿದ್ದೀರಾ, ಆದ್ದರಿಂದ ನೀವೇ ಇಲ್ಲಿ ಬಂದು ಬ್ರಾಹ್ಮಣರಾಗಿದ್ದೀರಾ. ಯಾರು ಬೇಕೆ ಆಗಿರುತ್ತಾರೆ ಅವರೇನೆ ಜಾಸ್ತಿ ಭಕ್ತಿ ಮಾಡಿ ಭಕ್ತಿಯ ನಂತರ ಜ್ಞಾನವನ್ನ ಪಡೆದಿದ್ದಾರೆ. ನಂತರ ತಂದೆಯಿಂದ ಪೂಜ್ಯರಾಗುವ ಆಸ್ತಿಯನ್ನ ಪಡೆಯುತ್ತಾರೆ. ರಾವಣ ಪೂಜಾರಿಯನ್ನಾಗಿ ಮಾಡಿದ್ದರು, ತಂದೆ ಪೂಜ್ಯರನ್ನಾಗಿ ಮಾಡುತ್ತಾರೆ. ಇದು ಭಗವಾನು ವಾಚ ಆಗಿದೆ. ಭಗವಂತ ಒಬ್ಬ ತಂದೆಯಾಗಿದ್ದಾರೆ. 2-3 ಭಗವಂತ ಇರಲು ಸಾಧ್ಯವಿಲ್ಲ. ಅಂದ್ರೆ 2-3 ಜನ, 100 ಜನ, ಸರ್ವವ್ಯಾಪಿ, ಆ ರೀತಿ ಭಗವಂತ ಇರ್ಲಿಕ್ಕಾಗೋದಿಲ್ಲ. ಗೀತೆಯ ಭಗವಂತನ ಬಗ್ಗೆ ಹಾಡಿದ್ದಾರೆ, ಶಿವ ಭಗವಾನು ವಾಚ. ಇದರ ಬದಲು ಕೃಷ್ಣನ ಹೆಸರನ್ನ ಹಾಕಿದ್ದಾರೆ. ಎಷ್ಟೊಂದು ವ್ಯತ್ಯಾಸವಿದೆ. ಡ್ರಾಮಾನುಸಾರ ಗೀತೆಯಲ್ಲಿ ಈ ಹೆಸರು ಬದಲಾಗಲೇಬೇಕು. ನಂತರ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ. ತಂದೆ ಪಾವನರನ್ನಾಗಿ ಮಾಡುತ್ತಾರೆ, ರಾವಣ ಪತಿತರನ್ನಾಗಿ ಮಾಡುತ್ತಾರೆ. ಅಂದಾಗ ತಿಳಿದುಕೊಳ್ಳಲು ಎಷ್ಟು ಬುದ್ಧಿ ಇರಬೇಕು. ಶ್ರೀಮತ ಶ್ರೇಷ್ಠಾತಿ ಶ್ರೇಷ್ಠ ಮತ ಒಬ್ಬ ತಂದೆಯೇ ಕೊಡುತ್ತಾರೆ. ಈ ಲಕ್ಷ್ಮೀನಾರಾಯಣರು ತಂದೆಯ ಮತದಿಂದಲೇ ಈ ಒಂದು ಪದವಿಯನ್ನ ಪಡೆದಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಬಾಬಾ ಹೇಳುತ್ತಾರೆ, ಈ ಒಂದು ಜನ್ಮದಲ್ಲಿ
63 ಜನ್ಮಗಳ ಹಳೆಯ ದೇಹಾಭಿಮಾನದ ಅಭ್ಯಾಸವನ್ನು ಅಳಿಸುವ ಪರಿಶ್ರಮ ಪಡಬೇಕು. ದೇಹಿ ಅಭಿಮಾನಿಯಾಗಿ ಸ್ವರ್ಗದ ಮಾಲೀಕರಾಗಬೇಕು. ಎರಡನೇ ಪಾಯಿಂಟ್, ಈ ವಜ್ರ ಸಮಾನ ಉತ್ತಮ ಜನ್ಮದಲ್ಲಿ ತಮ್ಮ ಬುದ್ಧಿಯನ್ನು ಅಲೆದಾಡಲು ಬಿಡಬಾರದು. ಸತೋಪ್ರಧಾನರಾಗಬೇಕು. ಅತ್ಯಾಚಾರಗಳನ್ನು ಸಹನೆ ಮಾಡಿಕೊಂಡು, ಅಂದ್ರೆ ಏನೆಲ್ಲ ಬಂಧನ ಮಾಡುತ್ತಾರೆ, ದುಃಖ ಶಾಂತಿ ಉಂಟು ಮಾಡುತ್ತಾರೆ, ಸಹನೆ ಮಾಡಿಕೊಂಡು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ವರದಾನ, ಯೋಚಿಸುವುದು, ಮಾತನಾಡುವುದು ಮತ್ತು ಮಾಡುವುದು, ಈ ಮೂರನ್ನು ಸಮಾನ ಮಾಡಿಕೊಳ್ಳುವಂತಹ ಸರ್ವೋತ್ತಮ ಪುರುಷಾರ್ಥಿ ಭವ. ವರದಾನದ ವಿಶ್ಲೇಷಣೆ, ಪೂರ್ತಿ ಶಿಕ್ಷಣದ ಸಾರವಾಗಿದೆ. ಯಾವುದೇ ಕರ್ಮದಿಂದ ನೋಡುವ, ಕುಳಿತುಕೊಳ್ಳುವ, ನಡೆದಾಡುವ ಮತ್ತೆ ನಡೆಯುವುದರಿಂದ ಪರಿಷ್ಠ ಸ್ಥಿತಿ ಕಾಣಿಸಲಿ. ಪ್ರತಿ ಕರ್ಮದಲ್ಲಿ ಅಲೌಕಿಕತೆ ಇರಬೇಕು. ಯಾವುದೇ ಕರ್ಮದಲ್ಲಿ ಅಥವಾ ಸಂಸ್ಕಾರಗಳಲ್ಲಿ ಲೌಕಿಕತೆ ಇರಬಾರದು. ಯೋಚಿಸುವುದು, ಮಾಡುವುದು, ಹೇಳುವುದು ಎಲ್ಲವೂ ಸಮಾನವಾಗಿರಬೇಕು. ಇದನ್ನು ಮಾಡಬಾರದೆಂದು ಯೋಚಿಸಿದೆವು, ಆದರೆ ಮಾಡಿಬಿಟ್ಟೆವು, ಆಗಿ ಹೋಯಿತು, ಗೊತ್ತಾಗ್ಲಿಲ್ಲ, ಆ ರೀತಿ ಆಗ್ಬಾರ್ದು. ಯಾವಾಗ ಮೂರು ಒಂದೇ ಸಮಾನವಾಗಿ ಹಾಗೂ ತಂದೆಯ ಸಮಾನವಾಗಿ ಇರುವುದು, ಆಗ ಹೇಳಲಾಗುವುದು ಶ್ರೇಷ್ಠ ಅಥವಾ ಸರ್ವೋತ್ತಮ ಪುರುಷಾರ್ಥಿ ಎಂದು. ಸ್ಲೋಗನ್, ಜವಾಬ್ದಾರಿ ತೆಗೆದುಕೊಳ್ಳುವುದು ಎಂದರೆ ಅರ್ಥ ವಿಶೇಷ ಆಶೀರ್ವಾದಗಳಿಗೆ ಅಧಿಕಾರಿಯಾಗುವುದಾಗಿದೆ. ಓಂ ಶಾಂತಿ.